ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಬಿಜೆಪಿ ಹೈಕಮಾಂಡ್ ಶಾಕ್ ನ ನೀಡ್ತಾ ಇದೆ. ಕೊನೆಗೂ ಹೈಕಮಾಂಡ್ ನಿಂದ ರಾಜ್ಯ ನಾಯಕರಿಗೆ ಎಚ್ಚರಿಕೆಯ ಸಂದೇಶ ಕೂಡ ರವಾನೆ ಆಗಿದೆ. ಕಾನೂನು ರೀತಿಯ ಕ್ರಮ ಕೈಗೊಳ್ಳುವುದಕ್ಕೆ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಬಿಜೆಪಿ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ ಎಂಬಂತ ಸಂದೇಶವನ್ನ ರವಾನಿಸಿ ಅಂತ ಹೇಳಲಾಗಿದೆ. ರಾಜ್ಯ ನಾಯಕರಿಂದ ಚುನಾವಣೆ ಸಮಯದಲ್ಲಿ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗ್ತಾ ಇದೆ. ನಾಯಕರಿಗೆ ಇದು ಅರ್ಥವಾಗ್ತಾ ಇಲ್ವಾ ಅಂತ ಹೈಕಮಾಂಡ್ ಗರಂ ಆಗಿದೆ. ಮಾಡಾಳ್ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಅಂತ ಹೈಕಮಾಂಡ್ ಈಗ ಸಂದೇಶವನ್ನ ರವಾನೆ ಮಾಡಿದೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಅನ್ನ ನೀಡ್ತಾ ಇದೆ. ಭ್ರಷ್ಟಾಚಾರದ ಅಸ್ತ್ರವನ್ನ ಈಗ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇರುವುದನ್ನ ಗಮನಿಸಬೇಕು. ಹಾಗಾಗಿ ಕೊನೆಗೂ ಹೈಕಮಾಂಡ್ ನಿಂದ ರಾಜ್ಯ ನಾಯಕರಿಗೆ ಈಗ ಒಂದು ಖಡಕ್ ಸಂದೇಶ ಕೂಡ ರವಾನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಸಂತೋಷ್. ಸಂತೋಷ್, ಈಗ ಗಮನಿಸ್ಬೇಕು, ಒಂದ್ ಕಡೆ ಸಾಕಷ್ಟು ಮುಜುಗರವನ್ನ ಅನುಭವಿಸ್ತಾ ಇದೆ ಬಿಜೆಪಿ ಪಕ್ಷ ಮಾಡಾಳ್ ಅವರಿಂದ, ಒಂದ್ ಕಡೆ ಅವರ ಕುಟುಂಬದವ್ರಿಗೂ ಕೂಡ ಯಾವುದೇ ರೀತಿ ಟಿಕೆಟ್ ಅನ್ನ ನೀಡದೇ ಇರೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಈಗ ಹೈಕಮಾಂಡ್ ಯಾವ ರೀತಿಯ ಒಂದು ಖಡಕ್ ಸಂದೇಶವನ್ನ ರಾಜ್ಯ ನಾಯಕರಿಗೆ ರವಾನೆ ಮಾಡಿದೆ? ಯಶಸ್ವಿ, ಪ್ರಮುಖವಾಗಿ ಇನ್ನೇನು ಕೆಲವು ದಿನಗಳಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯ ದಿನಾಂಕವು ಕೂಡ ಘೋಷಣೆಯಾಗಿದೆ, ಜೊತೆಗೆ ವಿಧಾನಸಭಾ ಚುನಾವಣೆ ಕೂಡ ನಡೆಯಲಿದೆ. ಹೀಗಾಗಿ ಎಲ್ಲಾ ಪಕ್ಷಗಳಿಗೂ ಕೂಡ ತನ್ನದೇ ಆದಂತ ರೀತಿಯಲ್ಲಿ ಪ್ರಚಾರದ ಭರಾಟೆಯಲ್ಲಿ ತೊಡಗಿದೆ. ಆದ್ರೆ ಕಳೆದ ಒಂದು ವಾರಗಳಿಂದ ನಡೀತಿರುವಂತ ಈ ಒಂದು ರಾಜಕೀಯ ಪ್ರಚಾರದಲ್ಲಿ ಬಿಜೆಪಿ ಸಾಕಷ್ಟು ಮುಜುಗರವನ್ನು ಕೂಡ ಈಗಾಗಲೇ ಅನುಭವಿಸ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಯಾವತ್ತು ಅಮಿತ್ ಶಾ ಅವರು ಬಿಜೆಪಿಯ ಕೆಲವೊಂದಿಷ್ಟು ಸಮಾವೇಶಗಳಿಗೆ ಚಾಲನೆ ಕೊಡೋದಕ್ಕಾಗಿ ಕರ್ನಾಟಕಕ್ಕೆ ಆಗಮಿಸಿದ್ರು, ಅವತ್ತೇ ಈ ಒಂದು ಭ್ರಷ್ಟಾಚಾರದ ಈ ಒಂದು ಹಗರಣ ಬಯಲಿಗೆ ಬಂದಿದ್ದು ಅವರಿಗೆ ಒಂದು ರೀತಿಯ ಅತಿದೊಡ್ಡ ಮುಜುಗರವನ್ನು ಉಂಟು ಮಾಡಿದಂತೆ ಕಂಡಿದೆ. ಇವತ್ತಿನವರೆಗೂ ಕೂಡ ಅದನ್ನ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದೆ. ಆದ್ರೆ ಬಿಜೆಪಿ ಅದನ್ನ ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನುವಂತರ ಬಗ್ಗೆ ದೆಹಲಿಯ ಬಿಜೆಪಿ ನಾಯಕರುಗಳು ಸಾಕಷ್ಟು ಸಿಟ್ಟುಕೊಂಡಿದ್ದಾರೆ ಅನ್ನುವಂಥದ್ದು ಇದೀಗ ಸ್ಪಷ್ಟವಾಗ್ತದೆ. ಯಾಕೆಂತ ಹೇಳಿದ್ರೆ ನಿನ್ನೆ ಸಂಜೆ ಅಂದ್ರೆ ನಿನ್ನೆ ರಾತ್ರಿ ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಇಬ್ಬರ ಜೊತೆಯೂ ಕೂಡ ದೂರವಾಣಿ ಮೂಲಕವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಈಗಾಗಲೇ ಮಾತನಾಡ್ಬಿಟ್ಟು ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ತಮ್ಮದೇ ಪಕ್ಷದ ನಾಯಕರ ಮೇಲೆ ಭ್ರಷ್ಟಾಚಾರದ ಹಗರಣವು ಇದೀಗ ಬೆಳಕಿಗೆ ಬಂದಿರುವಂಥದ್ದು ಒಂದು ವಾರಗಳ ಸನಿಹ ಆಗ್ತಾ ಇದೆ. ಆದ್ರೂ ಕೂಡ ಯಾಕೆ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಪಕ್ಷ ವಿಫಲವಾಗ್ತಾ ಇದೆ, ನಮ್ಮದೇ ಸರ್ಕಾರವು ಕೂಡ ಇದೆ, ಸರ್ಕಾರದ ರೀತಿಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅವರ ಬಂಧನವನ್ನು ಮಾಡಬೇಕು ಅಂದ್ರೆ ಇದುವರೆಗೂ ಕೂಡ ಯಾಕೆ ಬಂಧನವಾಗ್ತಾ ಇಲ್ಲ? ಬೇರೆ ಪ್ರಕರಣಗಳಲ್ಲಿ ಅತಿ ವೇಗವಾಗಿ ಆ ಒಂದು ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗುವಂತಹ ಸರ್ಕಾರ ಯಾಕೆ ಇದರಲ್ಲಿ ಇಷ್ಟೊಂದು ನಿರ್ಲಕ್ಷ್ಯವನ್ನು ತೋರ್ತಾ ಇದೆ? ಇದರಿಂದ ಕಾಂಗ್ರೆಸ್ಗೆ ಒಂದು ರೀತಿಯ ಅಸ್ತ್ರವನ್ನ ಕೊಟ್ಟಂತಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬೇಸರವನ್ನ ರಾಜ್ಯದ ಕೆಲವೊಂದಿಷ್ಟು ನಾಯಕರುಗಳ ಮೇಲೆಯೂ ಕೂಡ ಇದೀಗ ರಾಷ್ಟ್ರೀಯ ನಾಯಕರುಗಳು ಸಿರಿಮಿಡಿಗೊಂಡಿರುವಂಥದ್ದು ಸ್ಪಷ್ಟವಾಗ್ತಿದೆ. ಮತ್ತೊಂದು, ಇಲ್ಲಿ ಅವರು ಗಂಭೀರವಾಗಿ ರಾಜ್ಯದ ನಾಯಕರುಗಳಿಗೆ ಗಂಭೀರವಾಗಿ ಒಂದು ಪ್ರಕರಣವನ್ನು ಪರಿಗಣಿಸುವುದಕ್ಕೆ ಹೇಳಿರುವಂಥದ್ದು ಪ್ರತಿ ಬಾರಿಯೂ ಕೂಡ ಚುನಾವಣೆ ಸಂದರ್ಭದಲ್ಲಿ, ಜೊತೆಗೆ ಇದೀಗ ಚುನಾವಣೆ ಹೊಸ್ತಿಲ ಆಗಿರೋದ್ರಿಂದ ಕೇಂದ್ರದ ನಾಯಕರುಗಳು ಪ್ರಚಾರಕ್ಕಾಗಿ ಬರ್ತಾನೆ ಇರ್ತಾರೆ. ಆದ್ರೆ ಇದ್ಯಾವುದು ಕೂಡ ಈಗ ವರ್ಕೌಟ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ದಿನಂಪ್ರತಿ ಕಾಂಗ್ರೆಸ್ ಈ ಒಂದು ಭ್ರಷ್ಟಾಚಾರದ ಅಸ್ತ್ರವನ್ನ ಪಡೆದುಕೊಂಡು ಯಶಸ್ವಿ ಆಗ್ತಾ ಇದೆ. ಪ್ರತಿದಿನ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ರಾಷ್ಟ್ರೀಯ ನಾಯಕರುಗಳು, ಬೇರೆ ಬೇರೆ ರಾಜ್ಯದ ಕೆಲವೊಂದಿಷ್ಟು ನಾಯಕರುಗಳು ಪ್ರಚಾರಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಮುಜುಗರವನ್ನ ಅನುಭವಿಸುವಂತಹ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಪಕ್ಷದ ಆಯಕಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿದೆ, ಜೊತೆಗೆ ಸರ್ಕಾರದ ಆಯಕಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿದೆ, ಅತಿ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಪರಿಗಣಿಸಿ ಅತಿ ವೇಗವಾಗಿ ಶೀಘ್ರವಾಗಿ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಖಡಕ್ ವಾರ್ನಿಂಗ್ ಅನ್ನ ಇದೀಗ ಕೊಡೋದಕ್ಕೂ ಕೂಡ ಹೈಕಮಾಂಡ್ ಮುಂದಾಗಿರುವಂತದ್ದಲ್ಲಿ ಗಮನಿಸಬೇಕಾಗುತ್ತೆ. ಕ್ಲಿಯರ್? ಸಂತೋಷ್.